ಸ್ನೇಹಿತರೆ ವಾಯ್ಸ್ ಟು ಬಿಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಬೇಕಾಗುತ್ತೆ, ಯಾವ ರೀತಿಯಾಗಿರ್ತಕ್ಕಂಥ ರಿಸ್ಕ್ಗಳಿದೆ, ಯಾವ ರೀತಿಯಾಗಿ ಟ್ರೇಡಿಂಗ್ ಅನ್ನು ಮಾಡಬೇಕಾಗುತ್ತೆ, ಅದೇ ರೀತಿಯಾಗಿ ಎಷ್ಟೆಲ್ಲ ವಿಧಾನದಲ್ಲಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ನಾವು ಇನ್ವೆಸ್ಟ್ ಮಾಡತಕ್ಕಂಥದ್ದು ಮಾಡ್ಬೋದು, ಬರ್ತಕ್ಕಂಥ ರಿಟರ್ನ್ ಎಷ್ಟು ಕೊಟ್ಟಿರುತ್ತೆ, ಇದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ, ಅದರೊಳಗೆ ಗಮನಿಸ್ತಾ ಇರಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೇಸಿಕ್ ಲೆವೆಲ್ ಟ್ರೇಡಿಂಗ್ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನ ಕವರ್ ಮಾಡ್ತೀವಿ, ಇದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಕೊಡೋದಿದ್ದೇನೆ. ಅದಕ್ಕಿಂತ ಮೊದಲು ನಮ್ಮ ವಾಯ್ಸ್ ಟು ವಿಸ್ ಚಾನಲ್ಗೆ ತಾವು ಹೊಸಬರ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಅನ್ನು ಮಾಡಿದ್ರೆ ಕೆಳಗಿರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಇರತಕ್ಕಂಥ ಗಂಟೆ ಚಿತ್ರ ಮುಟ್ಟಿ ಇದೇ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ವಿಡಿಯೋಗಳನ್ನು ನೀವು ನೋಡ್ತಾ ಇರಿ. ಇದಕ್ಕಿಂತ ಮೊದಲು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ, ನನ್ನಲ್ಲಿರ್ತಕ್ಕಂಥ ನಾಲೆಜ್ ಅನ್ನು ನಿಮ್ಗೆ ಶೇರ್ ಮಾಡ್ತಾ ಇರ್ತೇನೆ. ನೀವು ಕ್ರಿಪ್ಟೋ ಕರೆನ್ಸಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ನಿಮ್ಮ ನಿಮ್ಮ ವಿವೇಚನೆ ಬಿಟ್ಟಿರ್ತಕ್ಕಂಥದ್ದು, ಯಾಕಂದ್ರೆ ಆಗ್ತಕ್ಕಂಥ ಲಾಭ ಮತ್ತು ನಷ್ಟಕ್ಕೆ ನೀವೇ ಹೊಣೆಗಾರರು ಆಗಿರ್ತೀರಾ. ಹಾಗಾದ್ರೆ ನಾವು ಬೇಸಿಕ್ ಲೆವೆಲ್ ಟ್ರೇನಿಂಗ್ ಅಲ್ಲಿ ಯಾವ ವಿಷಯಗಳನ್ನ ಕವರ್ ಮಾಡ್ತೀವಿ, ಇದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಮಾಹಿತಿ ಇದ್ದೀನಿ. ನಮ್ಮ ವಾಯ್ಸ್ ಟು ವಾಯ್ಸ್ ಚಾನಲ್ ಥ್ರೂ ಇಂದ ಮಾಡ್ತಕ್ಕಂಥ ಈ ಬೇಸಿಕ್ ಲೆವೆಲ್ ಕ್ರಿಪ್ಟೋ ಟ್ರೇಡಿಂಗ್ ಟ್ರೇನಿಂಗ್ ಅಲ್ಲಿ ಒಂದಿನದ ಟ್ರೇನಿಂಗ್ ಸೆಷನ್ ಅಲ್ಲಿ ನಾವು ಒಂದಿಷ್ಟು ಮಾಹಿತಿಗಳನ್ನು ಕವರ್ ಮಾಡ್ತಾ ಇರ್ತೀವಿ. ಇವು ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿಗಳು ಆಗ್ತವೆ. ಟ್ರೇನ್ ಯುವರ್ ಸೆಲ್ಫ್ ಟು ಬಿ ಸೇಫ್ ಯುವರ್ ಸೆಲ್ಫ್. ನೀವು ಯಾಕೆ ಟ್ರೇನಿಂಗ್ ಅನ್ನ ಕ್ರಿಪ್ಟೋ ಕರೆನ್ಸಿ ಸಂಬಂಧಪಟ್ಟಂಗೆ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಮುಖ್ಯವಾಗಿ ನಿಮ್ಮ ದುಡ್ಡನ್ನ ಸೇಫ್ ಆಗಿ ಇಟ್ಕೊಳ್ತಕ್ಕಂಥದ್ದು, ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಕ್ಯಾಮ್ಗೆ ಒಳಗಾಗದೇ ಇರತಕ್ಕಂಥದ್ದು, ಅದೇ ರೀತಿಯಾಗಿ ನೀವು ಟ್ರೇಡಿಂಗ್ ಮಾಡ್ಬೇಕಾದ್ರೆ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸತಕ್ಕಂಥದ್ದನ್ನು ಯಾವ ರೀತಿ ಮಾಡಬೇಕು, ಇದು ಅತಿ ಮುಖ್ಯವಾಗಿ ಈಗ ಆಗುತ್ತೆ. ಯಾಕಂದ್ರೆ ನಾವು ಹಾಕ್ತಕ್ಕಂಥ ಬಂಡವಾಳ ನಾವು ಕಷ್ಟ ಬಿದ್ದು ದುಡಿಯಿರ್ತಕ್ಕಂಥ ದುಡ್ಡು ಆಗಿರುತ್ತೆ. ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಆಗಲಿ, ಇಕ್ವಿಟಿ ಮಾರ್ಕೆಟ್ ಟ್ರೇಡಿಂಗ್ ಆಗಲಿ, MCX ಅಲ್ಲಿ ಟ್ರೇಡಿಂಗ್ ಮಾಡ್ತಕ್ಕಂಥದ್ದು, ಫಾರೆಕ್ಸ್ ಅಲ್ಲಿ ಟ್ರೇಡಿಂಗ್ ಮಾಡ್ತಕ್ಕಂಥದ್ದು, ಅಥವಾ ಇನ್ ಯಾವುದೇ ರೂಪದಲ್ಲಿ ನೀವು ಟ್ರೇಡಿಂಗ್ ಮಾಡ್ತಕ್ಕಂಥದ್ದು, ಎಲ್ಲರಲ್ಲೂ ರಿಸ್ಕ್ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಆದ್ರೆ ರಿಸ್ಕ್ ತೊಗೊಂಡಾಗಲೇ ಅದರ ತಕ್ಕಂಗೆ ಕೆಲವೊಂದು ಸಂದರ್ಭದಲ್ಲಿ ಲಾಭ ತುಂಬಾ ಚೆನ್ನಾಗಿ ಬರುವಂತದ್ದು ಇರುತ್ತೆ. ಹಾಗೆ ಬೇಸಿಕ್ ಲೆವೆಲ್ ಟ್ರೇನಿಂಗ್ ಅಲ್ಲಿ ಯಾವ ಮಾಹಿತಿಯನ್ನು ಕವರ್ ಮಾಡ್ತೀವಿ ಅಂದ್ರೆ, ಮುಖ್ಯವಾಗಿ ಅಕೌಂಟ್ ಕ್ರಿಯೇಷನ್ ಇನ್ OZX, KindEZ ಮತ್ತು ಬೈನಾನ್ಸ್. ಮೊದಲನೇದಾಗಿ ಬೇಸಿಕ್ ಡೀಟೇಲ್ಸ್ ಆಫ್ ಬಿಟ್ಕಾಯಿನ್, ಅದೇ ರೀತಿಯಾಗಿ ಕ್ರಿಪ್ಟೋ ಮಾರ್ಕೆಟ್ ಅಂದ್ರೇನು, ಬ್ಲಾಕ್ ಚೈನ್ ಸಿಸ್ಟಮ್ ಅಂದ್ರೆ ಏನು, ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತಂತ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು ಮಾಡ್ತೀವಿ. ಅಂದ್ರೆ ಬಿಟ್ಕಾಯಿನ್ 2009 ಯಾರು ಕ್ರಿಯೇಟ್ ಮಾಡಿದ್ರು, ಅದು ಹೇಗೆ ಕ್ರಿಯೇಟ್ ಆಯಿತು, ಯಾಕೆ ಕ್ರಿಯೇಟ್ ಆಯಿತು, ಇದಕ್ಕೆ ಸಂಬಂಧಪಟ್ಟಿಗೆ ಒಂದಿಷ್ಟು ಸರಳವಾಗಿರ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅದೇ ರೀತಿಯಾಗಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಪ್ರಭಾವವನ್ನು ಬೀರುತ್ತೆ, ಆ ಬ್ಲಾಕ್ ಚೈನ್ ಸಿಸ್ಟಮ್ ಮೇಲೆ ಇರತಕ್ಕಂಥ ಈ ಕ್ರಿಪ್ಟೋ ಕರೆನ್ಸಿ ಯಾವ ರೀತಿಯಾಗಿರ್ತಕ್ಕಂಥ ಅವರ ರಿಟರ್ನ್ ಅನ್ನ ಕೊಡತಕ್ಕಂಥ ಸಾಧ್ಯತೆಗಳಿರುತ್ತೆ, ಇದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಯಾವ ರೀತಿಯಾಗಿ ಬೈನಾನ್ಸ್ ಅಲ್ಲಿ, OZX ಅಲ್ಲಿ, KindEZ ಅಲ್ಲಿ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬೇಕು. OZX ಆಗಿರಲಿ, KindEZ ಆಗಿರಲಿ, ಇಂಡಿಯನ್ ಎಕ್ಸ್ಚೇಂಜ್ ಆಗಿದೆ. ಬೈನಾನ್ಸ್ ಅಂತಕ್ಕಂಥದ್ದು ಇಂಟರ್ನ್ಯಾಷನಲ್ ಇರತಕ್ಕಂಥ ಎಕ್ಸ್ಚೇಂಜ್ ಆಗಿದೆ. ಅದೇ ರೀತಿಯಾಗಿ GetIO ಆಗಿರ್ಬೋದು, KuCoin ಆಗಿರ್ಬೋದು, ಈಗ ದೊಡ್ಡ ದೊಡ್ಡ ಎಕ್ಸ್ಚೇಂಜ್ ಅಲ್ಲಿ ಅಕೌಂಟ್ ಅನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಆ ಅಕೌಂಟ್ ಅನ್ನು ವೆರಿಫಿಕೇಶನ್ ಹೇಗೆ ಮಾಡ್ಕೋಬೇಕು, ಇದಕ್ಕೆ ಸಂಬಂಧಪಟ್ಟಂಗೆ ಬೇಸಿಕ್ ಡೀಟೇಲ್ಸ್ ಅನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ನೀವು ಹೇಳ್ಬೋದು ಇದೆಲ್ಲ ನಮ್ಗೆ ಗೊತ್ತಿದೆ, ಈಸಿ ಆಗಿರ್ತಕ್ಕಂಥ ಹೇಳ್ತಾರೆ ಅಂತಾರೆ, ನಿಜ. ಆದ್ರೆ ತುಂಬಾ ಜನಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಇರಲ್ಲ, ಅದರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಕ್ಯೂಕ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕೊಡ್ತಕ್ಕಂಥದ್ದನ್ನ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಫಂಡ್ ಟ್ರಾನ್ಸ್ಫರ್ ಯಾವ ರೀತಿ ಮಾಡಬೇಕು ಅಕೌಂಟ್ಗೆ, ಇದನ್ನ ಮಾಹಿತಿ ಕೊಡ್ತಕ್ಕಂಥದ್ದು ಮಾಡ್ತೀವಿ. ಬ್ಯಾಂಕ್ಗಳು ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಅವಕಾಶಗಳು ಕೊಡ್ತಾರಲ್ಲ, ಅಂತ ಸಂದರ್ಭದಲ್ಲಿ P2P ಅಂದ್ರೆ ಪಿಯರ್ ಟು ಪಿಯರ್ ಅಥವಾ ಪರ್ಸನ್ ಟು ಪರ್ಸನ್ ಟ್ರೇಡಿಂಗ್ ಮಾಡೋಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನ ಹೇಗೆ ಬಂಡವಾಳವನ್ನು ಹಾಕಬೇಕು, ಇದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಮಾಹಿತಿ ಕೊಡ್ತಕ್ಕಂಥದ್ದನ್ನ ಮಾಡ್ತೀವಿ. ಇನ್ನು ನೆಕ್ಸ್ಟ್ ವಾಲೆಟ್ ಕ್ರಿಯೇಷನ್ ಅನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ವಾಲೆಟ್ ಅಂದ್ರೆ ಒಂದು ರೀತಿಯಾಗಿರ್ತಕ್ಕಂಥ ಡಿಸೆಂಟ್ರಲೈಸ್ ಲಾಕರ್ ಅಂತ ಹೇಳ್ಬೋದು, ಡಿಸೆಂಟ್ರಲೈಸ್ ಡಿಜಿಟಲ್ ಲಾಕರ್ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮ ಕ್ರಿಪ್ಟೋ ಕರೆನ್ಸಿಯನ್ನ ಸೇವ್ ಮಾಡಿ ಇಟ್ಕೊಳ್ತಕ್ಕಂಥ ಮಾಡಬಹುದು. ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ OZX ಆಗಿರಲಿ, KindEZ ಆಗಿರಲಿ, ಅಥವಾ ಬೈನಾನ್ಸ್ ಆಗಿರಲಿ, ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮಾಡದೇ ಇರುವಂತದ್ದಾಗ್ಬೋದು, ನಮ್ಗೆ ಯಾವ ಟೈಮ್ ಅಲ್ಲಿ ಬೇಕೋ ಆ ಟೈಮ್ ವಿತ್ಡ್ರಾ ಮಾಡಕ್ ಆಗದೇ ಇರತಕ್ಕಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಆಗುತ್ತೆ. ಅಂತ ಸಂದರ್ಭದಲ್ಲಿ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ನೀವು ಕಾಯಿನ್ ಅನ್ನು ಇಟ್ಕೊಂತೀನಿ ಅಂತಂದ್ರೆ, ಅಂತ ಸಂದರ್ಭದಲ್ಲಿ ವಾಲೆಟ್ ಅಲ್ಲಿ ನೀವು ಆ ಕಾಯಿನ್ಸ್ ಅನ್ನು ಇಟ್ಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ. ವಾಲೆಟ್ ಇರತಕ್ಕಂಥದ್ದು ನಿಮ್ದೇ ಆಗಿರ್ತಕ್ಕಂಥ ಕೋಡ್ ಮೇಲೆ ವರ್ಕ್ ಆಗೋದ್ರಿಂದ ಈ ಸಂಪೂರ್ಣವಾಗಿ ಅವರು ನಿಮ್ಮಲ್ಲೇ ಇರೋದ್ರಿಂದ ಇದನ್ನ ಯಾರು ಹ್ಯಾಕ್ ಮಾಡಕ್ಕೆ ಆಗಲ್ಲ. ಪ್ರೈಸ್ ಕಂಪ್ಯಾರಿಸನ್ ಬಗ್ಗೆ ಹೇಳುವಂತದ್ದು ಮಾಡ್ತಾ ಇರ್ತೀವಿ. ಹಿಂದೆ ಶುಭ ಕಾಯಿನ್ ಬಂದು OZX ಅಲ್ಲಿ ಲಿಸ್ಟ್ ಆದಾಗ ಅದು 1 ರೂಪಾಯಿಗೆ ಹೋಗ್ಬಿಡ್ತು, 1 ರೂಪಾಯಿ ಮೇಲೆ ಟ್ರೇಡ್ ಆಗ್ಬಿಡ್ತು. ಅಂತ ಸಂದರ್ಭದಲ್ಲಿ ಹೊಸ ಕಾಯಿನ್ ಲಿಸ್ಟ್ ಆಗಿದೆ ಅಂತಂದು ಗೊತ್ತಿಲ್ಲದೆ ಇರತಕ್ಕಂಥ ಏನ್ ಮಾಡಿದ್ರು, OZX ಅಲ್ಲಿ ಆ ಶಿವ ಕಾಯಿನ 1 ರೂಪಾಯಿಗೆ ಬೈ ಮಾಡ್ಬಿಟ್ರು. ಅಂತ ಸಂದರ್ಭದಲ್ಲಿ ರಿಯಲ್ ಆಗಿ ಮಾರ್ಕೆಟ್ ಅಲ್ಲಿ ಇದ್ದಂತ ರೇಟ್ ಬಂದು ತುಂಬಾ ಕಮ್ಮಿ ಇತ್ತು. ತುಂಬಾ ಕಮ್ಮಿ ಅಂದ್ರೆ ಆ 1 ರೂಪಾಯಿಯಲ್ಲಿ 1 ರೂಪಾಯಿಯಲ್ಲಿ ಒಂದು 100 ಪಟ್ಟು ಡಿವೈಡ್ ಮಾಡಿದಾಗ ಎಷ್ಟು ಬರ್ತಲ್ಲ ಅಷ್ಟು ರೇಟ್ ಮಾತ್ರ ಇತ್ತು. 10,000 ದುಡ್ಡು ಕೊಟ್ಟು ಶಿವ ಕಾಯಿನ್ ಬೈ ಮಾಡಿರ್ತಕ್ಕಂಥವ್ನು 15 ಲಕ್ಷ ಲಾಭ ಮಾಡ್ಕೊಂಡ, ಆದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕೊಂಡ್ರು ಲಾಸ್ ಮಾಡ್ಕೊಂಡ. ಆದ್ರಿಂದ ಯಾವುದೇ ಒಂದು ಕ್ರಿಪ್ಟೋ ಕರೆನ್ಸಿಯಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಪ್ರೈಸ್ ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ. ಇದನ್ನ ಯಾವ ರೀತಿ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ
ಯಾವ ಕಾಯಿನ್ ಮೇಲೆ ನೀವು ಟ್ರೇಡ್ ಮಾಡ್ಬೇಕು, ಟಾಪ್ 10 ಮೇಲೆ ಹಾಕ್ಬೇಕಾ, ಬಿಟ್ಕಾಯಿನ್ ಮೇಲೆ ಹಾಕ್ಬೇಕಾ, ಇಥೇರಿಯಂ ಮೇಲೆ ಹಾಕ್ಬೇಕಾ? ಬಿಟ್ಕಾಯಿನ್ ಮೇಲೆ ಈಗ ಹಾಕಿದ್ರೆ ನಿಮ್ಗೆ ಹೆಚ್ಚಿಗೆ ರಿಟರ್ನ್ ಬರಲ್ಲ. ಅದೇ ನೀವು ಬೈನಾನ್ಸ್ ಕಾಯಿನ್ ಮೇಲೆ ಹಾಕಿದ್ರೆ, ಸೊಲಾನಾ ಮೇಲೆ ಹಾಕಿದ್ರೆ, ಶಿಬಾ ಕಾಯಿನ್ ಮೇಲೆ ಹಾಕಿದ್ರೆ ಲಾಭ ಹೆಚ್ಚಿಗೆ ಬರೋ ಚಾನ್ಸಸ್ ಇರುತ್ತೆ. ಯಾಕೆ? ಇದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಮಾಹಿತಿ ಕೊಡ್ತಕ್ಕಂಥದ್ದು. ಟಾಪ್ 10, ಟಾಪ್ 100, ಟಾಪ್ 200, ಟಾಪ್ 300 ಇರತಕ್ಕಂಥ ಕಾಯಿನ್ಸ್ ಅನ್ನ ಯಾವ ರೀತಿ ಬಂಡವಾಳ, ಅದರ ಒಂದು ಪೊಟೆನ್ಷಿಯಲ್ ಏನು, ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಕೊಡ್ತಕ್ಕಂಥ ಮಾಡ್ತೀವಿ. ಅದೇ ರೀತಿಯಾಗಿ ಹೊಸ ಹೊಸ ಕಾಯಿನ್ ಅನ್ನ ಎಲ್ಲಿ ಸರ್ಚ್ ಮಾಡಬೇಕು, ಹೊಸ ತುಂಬಾ ಸ್ಟ್ಯಾಂಡರ್ಡ್ ಇರತಕ್ಕಂಥ ಹೊಸ ಕಾಯಿನ್ಸ್ ಕೆಲವು ಟೈಮಿಗೆ ಬಂದ್ಬಿಡ್ತವೆ, ಆ ಕಾಯಿನ್ಸ್ ಅನ್ನ ಎಲ್ಲಿ ಸರ್ಚ್ ಮಾಡಬೇಕು, ಅವು ಎಲ್ಲಿ ಸ್ಟಾರ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಮಾಹಿತಿಯನ್ನು ಕೊಡ್ತಕ್ಕಂಥ ಮಾಡ್ತಾ ಇರ್ತೀವಿ ಬೇಸಿಕ್ ಲೆವೆಲ್ ಟ್ರೈನಿಂಗ್ ಅಲ್ಲಿ. ಅದೇ ರೀತಿಯಾಗಿ ವೆಬ್ಸೈಟ್ ಡೀಟೇಲ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀವಿ. ಅಂದ್ರೆ ನೀವು ಯಾವ್ದಾದ್ರು ಕಾಯಿನ್ ಬಗ್ಗೆ ರಿಸರ್ಚ್ ಮಾಡಬೇಕಾಗುತ್ತೆ, ಇನ್ಫಾರ್ಮೇಶನ್ ತಗೋಬೇಕಾಗುತ್ತೆ, ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಯಾವ ಕಾಯಿನ್ ಮೇಲೆ ಬಂಡವಾಳವನ್ನು ಎಲ್ಲಿ ಹಾಕಬೇಕು, ಆ ಸಂದರ್ಭದಲ್ಲಿ ಯಾವ ವೆಬ್ಸೈಟ್ ಮೇಲೆ ನೀವು ಹೋಗಿ ರಿಸರ್ಚ್ ಅನ್ನು ಮಾಡ್ತಕ್ಕಂಥ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಕೊಡುವಂಥದ್ದನ್ನ ಮಾಡ್ತಾ ಇರ್ತೀವಿ. ಸಂಪೂರ್ಣವಾಗಿರ್ತಕ್ಕಂಥ ವೆಬ್ಸೈಟ್ ಡೀಟೇಲ್ಸ್ ಅನ್ನು ಕೊಡ್ತಕ್ಕಂಥದ್ದನ್ನ ಮಾಡ್ತೀವಿ. ನೆಕ್ಸ್ಟ್ ಮನಿ ಮ್ಯಾನೇಜ್ಮೆಂಟ್ ಅನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥದ್ದು. ಅಂದ್ರೆ ನಿಮ್ ಕಡೆ ಫಂಡ್ ಇರುತ್ತೆ, ಸಪೋಸ್ ನೀವು 1 ಲಕ್ಷ ಬಂಡವಾಳ ಹಾಕ್ಬೇಕು ಅಂತ ಹಾಕೊಂಡಿದ್ದೀರಾ, ಆ ಸಂದರ್ಭದಲ್ಲಿ 1 ಲಕ್ಷ ದುಡ್ಡನ್ನ ಒಂದು ಕಾಯಿನ್ ಮೇಲೆ ಫುಲ್ ದುಡ್ಡನ್ನ ಒಂದೇ ಟೈಮ್ಗೆ ಹಾಕ್ಬಿಡೋದಾ, ಅಥವಾ ಒಂದು 10 ಕಾಯಿನ್ ಮೇಲೆ ಬಂಡವಾಳ ಹಾಕ್ಬೇಕಾ? 10,000 ರೂಪಾಯಿ ಬಂಡವಾಳವನ್ನು ನೀವು ಹಾಕಿದ್ರಂತ ತಿಳ್ಕೊಳ್ಳಿ, ಆ 10,000 ರೂಪಾಯಿವನ್ನ ಒಂದೇ ಕಾಯಿನ್ ಮೇಲೆ ಒಂದೇ ಟೈಮ್ಗೆ ಹಾಕ್ಬೇಕಾ, ಪಾರ್ಶಿಯಲ್ ಎಂಟ್ರಿ ತಗೋಬೇಕಾ, ಪಾರ್ಶಿಯಲ್ ಎಕ್ಸಿಟ್ ಕೊಡ್ಬೇಕಾ, ಮನಿ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಲಿಕ್ವಿಡ್ ಅಮೌಂಟ್ ಅನ್ನು ನಾವು ಇಟ್ಕೋಬೇಕಾ, ಇಟ್ಕೊಂಡು ಅದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು, ಇದೆಲ್ಲವನ್ನ ಮನಿ ಮ್ಯಾನೇಜ್ಮೆಂಟ್ ಅಲ್ಲಿ ಹೇಳ್ಕೊಡ್ತಕ್ಕಂಥ ಮಾಡ್ತೀವಿ. ನೆಕ್ಸ್ಟ್ ಟ್ರೇಡಿಂಗ್ ಪೇರ್ಸ್ ಮೇಲೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಕ್ಕಂಥ ಮಾಡ್ತೀವಿ. ಟ್ರೇಡಿಂಗ್ ಪೇರ್ಸ್ ಅಂದ್ರೆ ಬಿಟ್ಕಾಯಿನ್ ಪೇರ್ ಮೇಲೆ ಕಾಯಿನ್ ಬೈ ಮಾಡಬಹುದು, ಸೆಲ್ ಮಾಡಬೇಕಾ, ಅಥವಾ ಇಥೇರಿಯಂ ಪೇರ್ ಮೇಲೆ ಬೈಯಿಂಗು ಸೆಲ್ಲಿಂಗ್ ಮಾಡಬೇಕಾ, ಬೈನಾನ್ಸ್ ಕಾಯಿನ್ ಮೇಲೆ ಬೈಯಿಂಗು ಸೆಲ್ಲಿಂಗ್ ಮಾಡಬೇಕಾ, ಅಥವಾ USDT ಪೇರ್ ಅಲ್ಲಿ ಅಥವಾ BUSD ಅಥವಾ USDC ಈ ಒಂದು ಪೇರ್ಸ್ ಅಲ್ಲಿ ಬೈಯಿಂಗು ಸೆಲ್ಲಿಂಗು ಮಾಡಬೇಕಾ, ಯಾವ್ದ್ರಲ್ಲಿ ಮಾಡಿದ್ರೆ ಬೆನಿಫಿಟ್ ಹೆಚ್ಚಿಗೆ, ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಕೊಡ್ತಕ್ಕಂಥ ಮಾಡ್ತೀವಿ. ಟ್ರೇಡಿಂಗ್ ಪೇರ್ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ, ಯಾಕಂದ್ರೆ ಕೆಲವೊಂದು ಪೇರ್ ಮೇಲೆ ಟ್ರೇಡಿಂಗ್ ಆಗ್ತಕ್ಕಂಥ ದುಡ್ಡು ತುಂಬಾ ಚೆನ್ನಾಗಿ ಲಾಭ ಬರುತ್ತೆ, ಇನ್ನು ಕೆಲವೊಂದು ಪೇರ್ ಮಾಡ್ತಕ್ಕಂಥ ಟ್ರೇಡಿಂಗ್ ಸ್ವಲ್ಪ ಕಡಿಮೆ ಪ್ರಾಫಿಟ್ ಬರುವಂಥದ್ದು ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ಹೌ ಟು ಇನ್ವೆಸ್ಟ್ ಅಂಡ್ ವೆನ್ ಟು ಇನ್ವೆಸ್ಟ್. ನೀವು ಇನ್ವೆಸ್ಟ್ ಮಾಡ್ಬಿಡ್ತಾರೆ, ಯಾರೋ ಒಬ್ಬರು ಹೇಳಿದ್ರೆ ಇನ್ವೆಸ್ಟ್ ಮಾಡ್ತೀರಾ, ನೀವು ಇನ್ವೆಸ್ಟ್ ಮಾಡಿದ ತಕ್ಷಣ ಮಾರ್ಕೆಟ್ ಬಿದ್ದೇ ಹೋಗ್ಬಿಡ್ತು, ಅಯ್ಯೋ ನಾನು ಯಾವಾಗಲೂ ಇನ್ವೆಸ್ಟ್ ಮಾಡಿದಾಗ ಮಾರ್ಕೆಟ್ ಬಿದ್ದೇ ಹೋಗುತ್ತೆ, ನಮಗೆ ಲಾಭನೇ ಆಗ್ತಿಲ್ಲ ಅಂತ ನೀವು ಹೇಳತಕ್ಕಂಥ ಮಾಡ್ತಾ ಇರ್ತೀರ. ಆದ್ರಿಂದ ಹೌ ಟು ಇನ್ವೆಸ್ಟ್, ವೆನ್ ಟು ಇನ್ವೆಸ್ಟ್, ಇದು ಬಹಳ ಮುಖ್ಯ. ಹೇಗೆ ಇನ್ವೆಸ್ಟ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡಬೇಕು, ಅದಕ್ಕೆ ಹಲವಾರು ವಿಷಯಗಳು ಇರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಗಳನ್ನ ಈ ಬೇಸಿಕ್ ಲೆವೆಲ್ ಟ್ರೈನಿಂಗ್ ಅಲ್ಲಿ ಕೊಡ್ತಕ್ಕಂಥ ಮಾಡ್ತಾ ಇರ್ತೀವಿ. ಇಂಪಾರ್ಟೆಂಟ್ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಟೆಕ್ನಿಕ್ಸ್, ಇದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದಿಷ್ಟು ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಈ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡೋದ್ರಿಂದ ಸಾಮಾನ್ಯವಾಗಿ ನಮ್ಮ ಟ್ರೇಡಿಂಗು ಬಹಳ ಸಕ್ಸಸ್ಫುಲ್ ಆಗಿರುತ್ತಂತ ಹೇಳ್ಬೋದು. ಈ ಟೆಕ್ನಿಕ್ಸ್ ಸಂಬಂಧಪಟ್ಟ ಒಂದಿಷ್ಟು ಮಾಹಿತಿ ಕೊಡ್ತಕ್ಕಂಥ ಮಾಡ್ತಾ ಇರ್ತೀವಿ ಬೇಸಿಕ್ ಲೆವೆಲ್ ಟ್ರೈನಿಂಗ್ ಅಲ್ಲಿ. ಹೌ ಟು ಡೂ ಟ್ರೇಡಿಂಗ್, ನೆಕ್ಸ್ಟ್ ಪಾಯಿಂಟ್ ಹೌ ಟು ಡೂ ಟ್ರೇಡಿಂಗ್, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿ ಕೊಡ್ತಕ್ಕಂಥ ಮಾಡ್ತೀವಿ. ಹೇಗೆ ಟ್ರೇಡಿಂಗ್ ಮಾಡಬೇಕು, ನೀವು ಸ್ಟಾಪ್ ಲಾಸ್ ಅಕೌಂಟ್ ಮಾಡ್ಬೇಕಾ, ಸೆಲ್ ಆರ್ಡರ್ ಹಾಕ್ಬೇಕಾ, ಬೈ ಆರ್ಡರ್ ಹಾಕ್ಬೇಕಾ, ಯಾವ ಟೈಮಲ್ಲಿ ಡೈರೆಕ್ಟ್ ಮಾರ್ಕೆಟ್ಗೆ ಬೈ ಮಾಡಬೇಕು, ಯಾವ ಟೈಮಲ್ಲಿ ಡೈರೆಕ್ಟ್ ಮಾರ್ಕೆಟ್ಗೆ ಸೆಲ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಟ್ರೇಡಿಂಗ್ ಮಾಡಬೇಕು, ಈ ಇಂಪಾರ್ಟೆಂಟ್ ಇರತಕ್ಕಂಥ ಮಾಹಿತಿಯನ್ನು ಕೊಡ್ತಕ್ಕಂಥ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಸ್ಕ್ಯಾಮ್ ಅಲರ್ಟ್ ಸಂಬಂಧಪಟ್ಟ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಕ್ಕಂಥ ಮಾಡ್ತೀವಿ. ನಿಮ್ಗೆ ಸ್ಕ್ಯಾಮ್ ಯಾವಾಗುತ್ತೆ, ಯಾರು ಮೋಸ ಮಾಡಬಹುದು, ಯಾವ ಸಂದರ್ಭದಲ್ಲಿ ಮೋಸ ಮಾಡಬಹುದು, ಇದು ಮುಖ್ಯ. ನಿಮಗೆಲ್ಲ ಇತ್ತೀಚೆಗೆ ಪೇಪರ್ ಎಲ್ಲ ನೋಡ್ತಿರ್ತೀರಿ, ಬಿಟ್ಕಾಯಿನ್ ಮೇಲೆ ಎಷ್ಟು ಸ್ಕ್ಯಾಮ್ ಆಗೋಯ್ತು, ಅವನಷ್ಟು ಸ್ಕ್ಯಾಮ್ ಮಾಡಿದ, ಇವನು 100,000 ಕೋಟಿ ರೂಪಾಯಿ 1,000,000 ಕೋಟಿ ರೂಪಾಯಿ ಸ್ಕ್ಯಾಮ್ ಮಾಡಿದ, ಗೌರ್ಮೆಂಟ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ಡಿಸ್ಕಷನ್ ಆಗ್ತದೆ, ಎಲ್ಲವನ್ನು ನಾವು ನೋಡ್ತಾ ಇರ್ತೀವಿ. ಪ್ರತಿನಿತ್ಯ ತುಂಬಾ ಜನಕ್ಕೆ ದುಡ್ಡು ಡಬಲ್ ಮಾಡ್ಕೊಡ್ತೇನೆ ಅಂತಂದು, ಅಥವಾ ನಾನು ಆರ್ಮಿ ಆಫೀಸರ್, ನನ್ನ ಕಡೆ ಒಂದು ಕಾರ್ ಇದೆ, ನಿಮ್ಗೆ ತುಂಬಾ ಚೀಫ್ ಅಲ್ಲಿ ಕೊಡ್ತೀನಿ ಅಂತ ಹೇಳುವಂಥದ್ದು, ಅಥವಾ ಇನ್ಯಾವುದೋ ಒಂದು ರೂಪದಲ್ಲಿ ಸ್ಕ್ಯಾಮ್ ನ ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಕ್ರಿಪ್ಟೋ ಕರೆನ್ಸಿ ಫೀಲ್ಡ್ ಅಲ್ಲಿ ಅದು ಆಗುವಂಥದ್ದು ಆಗ್ತಾ ಇರುತ್ತೆ. ಅದರಿಂದ ಎಂಥ ಸಂದರ್ಭದಲ್ಲಿ ನಿಮ್ಗೆ ಸ್ಕ್ಯಾಮ್ ಆಗುತ್ತೆ, ಯಾವ ಪ್ರಾಜೆಕ್ಟ್ ಮೇಲೆ ನೀವು ಹಾಕ್ಬೇಕಾದ್ರೆ ಎಚ್ಚರಿಕೆಯಿಂದ ಬಂಡವಾಳವನ್ನು ಹಾಕ್ಬೇಕಾಗುತ್ತೆ, ಮಿಂಟಿಂಗ್ ಫಂಕ್ಷನ್ ಯಾಕೆ ಮಾಡಿ, ರಗ್ ಪುಲ್ ಏನಾದರೂ ಮಾಡ್ತಕ್ಕಂಥ ಪ್ರಾಜೆಕ್ಟ್ಗಳು ಇದೆಯಾ, ಆ ಪ್ರಾಜೆಕ್ಟ್ ಜಿನಾನಿಯಾಗಿ ವರ್ಕ್ ಮಾಡುತ್ತೆ ಅಲ್ವಾ, ಆ ಪ್ರಾಜೆಕ್ಟ್ಗೆ ಡಾಟಾ ಬೇಸ್ ಇದೆಯಾ ಇಲ್ವಾ, ಆ ಪ್ರಾಜೆಕ್ಟ್ ಪೊಟೆನ್ಷಿಯಲ್ ಇದೆ ಅನ್ನೋದು ಎಲ್ಲ ಮಾಹಿತಿಯನ್ನ ಈ ಸ್ಕ್ಯಾಮ್ ಅಲರ್ಟ್ ಅಲ್ಲಿ ಒಂದಿಷ್ಟು ಮಾಹಿತಿ ಕೊಡ್ತಕ್ಕಂಥ ಮಾಡ್ತೀವಿ. ಅದೇ ರೀತಿಯಾಗಿ ಯಾವ ಪ್ರಾಜೆಕ್ಟು ಲಿಕ್ವಿಡಿಟಿ ಲಾಕ್ ಮಾಡಿದೆ ಅಲ್ವಾ, ಕಾಯಿನ್ಸ್ ಅನ್ನ ಲಾಕ್ ಮಾಡಿದೆ ಇಲ್ವಾ, ಇದೆಲ್ಲ ಮಾಹಿತಿಯನ್ನು ಕೊಡ್ತಕ್ಕಂಥ ಮಾಡ್ತಾ ಇರ್ತೀವಿ. ನಮ್ಮ ಕಡೆ ಟ್ರೈನಿಂಗ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಒಂದಿಷ್ಟು ಕಾಲ್ಸ್ ಅನ್ನ ಕೊಡ್ತಾ ಇರ್ತೀವಿ. ಕಾಲ್ಸ್ ಅಂತಂದ್ರೆ ಯಾವ್ದ್ರ ಮೇಲೆ ಬೈ ಮಾಡಬಹುದು, ಯಾವ ಮೇಲೆ ಸೆಲ್ ಮಾಡಬಹುದು, ಈ ತರ ಒಂದಿಷ್ಟು ಮಾಹಿತಿ ಕೊಡ್ತಕ್ಕಂಥ ಮಾಡ್ತೀವಿ. ಅದ್ರ ಮತ್ತೆ ಹೇಳ್ತಾ ಇದ್ದೀವಿ, ನಾವು ಯಾವುದೇ ರೀತಿ ಇರತಕ್ಕಂಥ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ, ನಾವು ಹೇಳ್ತಕ್ಕಂಥ ಕಾಲ್ಸ್ ಬಂದು ನಮ್ಗೆ ಇರತಕ್ಕಂಥ ನಾಲೆಜ್ ಮೇಲೆ ಶೇರ್ ಮಾಡಿರ್ತೀವಿ. ನೀವು ಸಹ ರಿಸರ್ಚ್ ಮಾಡಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ ಬೇಡ ಇದೆಲ್ಲ ನೀವು ಡಿಸಿಷನ್ ತಗೋಬೇಕಾಗುತ್ತೆ, ಯಾಕಂದ್ರೆ ಆಗ್ತಕ್ಕಂಥ ಲಾಭ ಮತ್ತು ನಷ್ಟಕ್ಕೆ ಸಂಪೂರ್ಣವಾಗಿ ನೀವೇ ಮನೆಗಾರರು ಆಗಿರ್ತೀರಾ. ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಒಂದಿಷ್ಟು ಕಾಲ್ಸ್ ಕೊಡ್ತಕ್ಕಂಥದ್ದು ಮಾಡ್ತಾ ಇರ್ತೀವಿ. ಸಾಮಾನ್ಯ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ತುಂಬಾ
ಹೀಗೆ ಫ್ರೀ ಕಾಲ್ಸ್ ಅನ್ನು ಕೊಡ್ತಿರ್ತೀವಿ. ಯಾರು ನಮ್ಮ ಕಡೆ ಟ್ರೈನ್ ಮಾಡಿರ್ತಾರೆ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಪ್ರಾಕ್ಟಿಕಲ್ ಅನ್ನ ಮಾಡಿಸ್ತೀವಿ. ಪ್ರಾಕ್ಟಿಕಲ್ ಅಂತಂದ್ರೆ ಬೈಯಿಂಗ್ ಸೇಲಿಂಗ್, ಅಕೌಂಟ್ ಕ್ರಿಯೇಟ್ ಮಾಡಿದ ನಂತರ ಹೇಗೆ ಬೈ ಮಾಡಬೇಕು, ಹೇಗೆ ಸೇಲ್ ಮಾಡಬೇಕು, ಹೇಗೆ ನಾವು ವಾಲೆಟ್ ಟ್ರಾನ್ಸ್ಫರ್ ಮಾಡಬೇಕು, ಫಂಡ್ ಅನ್ನ ಹೇಗೆ ಟ್ರಾನ್ಸ್ಫರ್ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಾಕ್ಟಿಕಲ್ ನಾಲೆಜ್ ಅನ್ನು ಕೊಡ್ತಕ್ಕಂಥದ್ದನ್ನ ಮಾಡ್ತೀವಿ. 2 hours ಬರೀ ಪ್ರಾಕ್ಟಿಕಲ್ ನಾಲೆಜ್ಗೆ ಕೊಡ್ತಕ್ಕಂಥದ್ದನ್ನ ಮಾಡ್ತೀವಿ. ಯಾಕಂದ್ರೆ ಥಿಯರಿಗೆ ಹೋಗ್ತೀರ ನಿಮ್ಗೆ ಮಾಡಕ್ ಬರಲ್ಲ, ಆಮೇಲೆ ತುಂಬಾ ಕನ್ಫ್ಯೂಷನ್ಸ್ ಆಗ್ತಾ ಇರುತ್ತೆ. ಅದಕ್ಕೆ ಇಲ್ಲೇ ಕೂಡಿಸ್ಕೊಂಡು ನಿಮ್ಗೆ ಪ್ರಾಕ್ಟಿಕಲ್ ನಾಲೆಜ್ ಅನ್ನು ಕೊಟ್ಟು ಅದಾದ ನಂತರ ನೀವು ಕಂಫರ್ಟ್ ಅನ್ನೋದ್ರ ನಿಮಗೆ ಟ್ರೈನಿಂಗ್ ಮಾಡೋಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಕೊನೆಯ ಕ್ವಶನ್ ಆನ್ಸರ್ಸ್ ಅನ್ನ ಕೇಳ್ತಕ್ಕಂಥದ್ದು, ನಿಮ್ಗೆ ಏನೋ ಡೌಟ್ಸ್ ಇರ್ತದೆ ಸಂಬಂಧಪಟ್ಟ ಸಾಕಷ್ಟು ಮಾಹಿತಿಯನ್ನ ನಾವು ಕೊಡ್ತಕ್ಕಂಥದ್ದು ಮಾಡ್ತಾ ಇರ್ತೀವಿ. ಹೀಗೆ ಬೇಸಿಕ್ ಲೆವೆಲ್ ಟ್ರೈನಿಂಗ್ ಅಲ್ಲಿ ಇವುಗಳ ಜೊತೆಗೆ ಇನ್ನೂ ಸ್ವಲ್ಪ ವಿಷಯಗಳನ್ನ ಕವರ್ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇರ್ತೀವಿ. ಇವು ತುಂಬಾ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ಸ್ ಆಗುತ್ತೆ. ಸುಮ್ಮನೆ ಯಾರೊಬ್ರು ಹೇಳಿದಾರಂತ ಟ್ರೇಡಿಂಗ್ ಮಾಡ್ತಕ್ಕಂಥದ್ದು ಅಥವಾ ನಂಗೂ ಬಂದ್ಬಿಡುತ್ತೆ ಟ್ರೇಡಿಂಗು, ನಾನು ಕ್ರಿಪ್ಟೋ ಕರೆನ್ಸಿ ಬಂಡವಾಳ ಹಾಕಿಬಿಡ್ತೀನಿ ಅಂತ ಕೆಲವು ಸಂದರ್ಭದಲ್ಲಿ ಗೊತ್ತಿಲ್ಲದೆ ಎಂಟ್ರಿ ತಗೊಂಡ್ಬಿಡ್ತೀರ, ಆ ಟೈಮಲ್ಲಿ ತುಂಬಾ ಸಮಸ್ಯೆಗಳು ಅನುಭವಿಸ್ತಕ್ಕಂಥದ್ದು ಆಗ್ತಾ ಇರುತ್ತೆ. ಆದ್ರಿಂದ ಟ್ರೈನಿಂಗ್ ತಗೊಂಡು ನೀವು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದಾಗ ಒಂದಿಷ್ಟು ಅನುಕೂಲ ನಿಮ್ಗೆ ಖಂಡಿತವಾಗೂ ಆಗೋ ಸಾಧ್ಯತೆಗಳು ಇದೇ ಇರುತ್ತೆ. ಡ್ರೈವಿಂಗ್ ಗೊತ್ತಿಲ್ಲದೆ ಇರತಕ್ಕಂಥವ್ನು ಸಡನ್ ಆಗಿ ಗಾಡಿ ಎತ್ಕೊಳ್ಳೋದು ಹೇಗಿರುತ್ತೆ, ಅವನು ಡ್ರೈವಿಂಗ್ ಸ್ಕೂಲ್ ಹೋಗಿ ಸ್ವಲ್ಪ ಟ್ರೈನಿಂಗ್ ಎಲ್ಲ ತಗೊಂಡು ಆಮೇಲೆ ಗಾಡಿ ತಗೊಂಡ್ರೆ ಹೇಗಿರುತ್ತೆ, ಗಾಡಿನ ಯಾವತ್ತು ಓಡಿಸಿಲ್ಲ, ಯಾವತ್ತು ಗಾಡಿ ಬಗ್ಗೆ ಗೊತ್ತೇ ಇಲ್ಲ ಅಂತ ಒಂದು ಗಾಡಿ ತೆಗೆದ ತಕ್ಷಣ ಬಿದ್ದೋಗೋದು, ಆಕ್ಸಿಡೆಂಟ್ ಆಗುವಂಥದ್ದು, ಅದು ಮೂಳೆ ಮಾಡ್ಕೊಳ್ತಕ್ಕಂಥದ್ದು ಆಗುತ್ತೆ. ಆದ್ರೆ ಅದೇ ಡ್ರೈವಿಂಗ್ ಸ್ಕೂಲ್ ಅಲ್ಲಿ ಟ್ರೈನಿಂಗ್ ತಗೊಂಡು ಅವ್ನು ಗಾಡಿ ಓಡಿಸಿದಾಗ ಏನಾಗುತ್ತೆ, ಅಟ್ಲೀಸ್ಟ್ ಸ್ವಲ್ಪ ಮ್ಯಾನೇಜ್ ಮಾಡ್ತಕ್ಕಂಥದ್ದಾರು ಬರುತ್ತೆ, ಸಡನ್ ಆಗಿ ಬೀಳದೇ ಇರತಕ್ಕಂಥದ್ದು ಅಥವಾ ಆಕ್ಸಿಡೆಂಟ್ ಮಾಡ್ದೇನೆ ಎಲ್ಲೇ ಒಂದ್ ಕಡೆ ಅಟ್ಲೀಸ್ಟ್ ಹೋಗಿ ಒಂದ್ ಕಡೆಗೆ ನಿಲ್ಲಿಸತಕ್ಕಂಥ ಕೆಲಸನ ಅವರು ಟ್ರೈನಿಂಗ್ ತಗೊಂಡು ಮಾಡ್ತಾನೆ. ಹೀಗೆ ಟ್ರೈನಿಂಗ್ ಅಂತಕ್ಕಂಥದ್ದು ಅತಿ ಮುಖ್ಯ, ಅನುಭವ ಅನ್ನತಕ್ಕಂಥದ್ದು ಅತಿ ಮುಖ್ಯ. ನಮ್ಮಲ್ಲಿರ್ತಕ್ಕಂಥ ಒಂದು 15 ವರ್ಷಕ್ಕಿಂತ ಹೆಚ್ಚು ಇರತಕ್ಕಂಥ ಅನುಭವವನ್ನ ಕ್ರಿಪ್ಟೋ ಕರೆನ್ಸಿ ಫೀಲ್ಡ್ ಅಲ್ಲಿ 4-5 ವರ್ಷ ಆಗಿರತಕ್ಕಂಥ ಅನುಭವವನ್ನ ಇಲ್ಲಿ ಧಾರೆ ಎರೆದು ಈ ಒಂದು ಟ್ರೈನಿಂಗ್ ಸೆಷನ್ ಅನ್ನ ಮಾಡ್ತಾ ಇರ್ತೀವಿ. ಆದ್ರಿಂದ ನಮ್ಮ ಒಂದು ಟ್ರೈನಿಂಗ್ ಬೇಕಂತ ನೀವು ಈ ಕೂಡಲೇ ಕೆಳಗಡೆ ಬರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ, ಅದೇ ರೀತಿ ಇಮೇಲ್ ಕಳಿಸ್ತಕ್ಕಂಥದ್ದು ಮಾಡಿ ನಮ್ಮ ಟ್ರೈನಿಂಗ್ ಸೆಷನ್ಗೆ ಬುಕ್ ಮಾಡ್ತಕ್ಕಂಥದ್ದನ್ನ ಮಾಡ್ಬೋದು. ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ನಂಬರ್ ಕೊಟ್ಟಿದ್ದೀನಿ, ಆ ನಂಬರ್ಗೂ ಫೋನ್ ಮಾಡಿ ನೀವು ಟ್ರೈನಿಂಗ್ ಸೆಷನ್ ಬುಕ್ ಮಾಡ್ಕೊಳ್ತಕ್ಕಂಥದ್ದನ್ನ ಮಾಡ್ಬೋದು. ಇನ್ನು ಕೊನೆಯದಾಗಿ ಬಿಟ್ಕಾಯಿನ್ ಬಿಬಿ ಅಂತಕ್ಕಂಥ ಒಂದು ಅದ್ಭುತ ಪ್ರಾಜೆಕ್ಟ್ ಬರ್ತಾ ಇದೆ. ಆ ಪ್ರಾಜೆಕ್ಟ್ ಮೇಲೆ ಗಮನ ಹರಿಸಿ, ಹಿಂದೆ ನಾವು ಬಿಟ್ಕಾಯಿನ್ ಮಿಸ್ ಮಾಡ್ಕೊಂಡ್ಬಿಟ್ಟಿವಿ. $1 ಇದ್ದಂತ ಬಿಟ್ಕಾಯಿನ್ ಇವತ್ತು $47 ಇದೆ, $50,000 ಇದೆ, $60,000 ಹೋಗಿದೆ. $1 ಇದ್ದಂತ ಇಥೇರಿಯಂ ಇವತ್ತು $4,000 ಇದೆ. ಕೇವಲ 5-10 ವರ್ಷದಲ್ಲಿ ಇಷ್ಟೆಲ್ಲ ದೊಡ್ಡ ಬೆಳವಣಿಗೆ ಆಗಿದೆ, ಮಿಸ್ ಮಾಡ್ಕೊಂಡ್ಬಿಟ್ಟು ಅಂತ ಹೇಳ್ತಿರಲ್ಲ, ಆ ರೀತಿಯಾಗಿ ಬಿಟ್ಕಾಯಿನ್ ಬಿಬಿ ಅಂತಕ್ಕಂಥ ಒಂದು ಅಪರ್ಚುನಿಟಿ ಬರಬಹುದು ಅಂತ ನನಗೆ ಅನಿಸ್ತದೆ. ಆದ್ರಿಂದ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ರೆ ವಿಚಾರ ಮಾಡಿ ಮಾಡಬಹುದು. ಇಷ್ಟ ನಮ್ಮ ವಾಯ್ಸ್ ಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕೆಳಗಿರತಕ್ಕಂಥ ಸಬ್ಸ್ಕ್ರೈಬ್ ಅನ್ನು ಪ್ರೆಸ್ ಮಾಡಿ, ಪಕ್ಕದಲ್ಲಿರತಕ್ಕಂಥ ಗಂಟೆ ಚಿತ್ರ ನೋಡ್ತಿ, ಇದೇ ರೀತಿ ನೋಡ್ತಾರೆ. ಎಲ್ರಿಗೂ ಒಳ್ಳೆದಾಗಲಿ, ಆಲ್ ದ ಬೆಸ್ಟ್.